ಆಧ್ಯಾತ್ಮಿಕ ಸಂತ ವಿಶ್ವಶ್ರೇಷ್ಠ ತತ್ವಜ್ಞಾನಿ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಭಾರತೀಯ ತತ್ವಜ್ಞಾನ ಆಧ್ಯಾತ್ಮಿಕ ಚಿಂತನಕ್ಕೆ ಕೊಡುಗೆ ನೀಡಿದ ಶ್ರೇಷ್ಠ ಸಂತ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರ ಅಗಲಿಕೆ ಇಡೀ ನಾಡಿಗೆ ತುಂಬಲಾಗದ ನಷ್ಟ ತಂದಿದೆ ಅಂತಲೇ ಹೇಳಬಹುದು. ನಡೆದಾಡುವ ದೇವರು ಎಂದೇ ಕರೆಯಲ್ಪಡುವ ಶ್ರೀಗಳ ಸರಳ ಬದುಕು, ಆಧ್ಯಾತ್ಮಿಕ ಪ್ರವಚನ ಕೋಟ್ಯಾಂತರ ಭಕ್ತರ ಜೀವನ ಮಾರ್ಗದರ್ಶಿಯಾಗಿ ಪ್ರೇರಣಾ ಶಕ್ತಿಯಾಗಿದೆ. ಶ್ರೇಷ್ಠ ಚಿಂತನೆ ತತ್ವಜ್ಞಾನದ ಅಪಾರ ಜ್ಞಾನ ಭಂಡಾರ ಹೊಂದಿದ ಅವರು ದೇಶ ವಿದೇಶಗಳಲ್ಲಿ ತಮ್ಮ ಪ್ರವಚನದ ಮೂಲಕ ಜ್ಞಾನಯೋಗಿಯಾಗಿ ಆಧ್ಯಾತ್ಮಿಕ ಗುರು ಎಂದೇ ಕರೆಸಿಕೊಂಡವರು. ಬದುಕು ಎಷ್ಟು ಸುಲಭ ಸರಳ ಎಂಬುದು ಇವರನ್ನು ನೋಡಿಯೇ ಕಲಿಯಬೇಕು. ಕುರ್ಚಿ, ಅಧಿಕಾರ, ಪದವಿ, ಹುದ್ದೆ, ಪ್ರಶಸ್ತಿ ಅದಾವುದಕ್ಕೂ ಸೋಲದ ಅತ್ಯಂತ ಸುಂದರ ಸರಳ ವ್ಯಕ್ತಿತ್ವ ಶ್ರೀ ಸಿದ್ದೇಶ್ವರ ಶ್ರೀ ಅವರದು. ಭಾರತ ಸರ್ಕಾರ ಕೊಡಮಾಡುವ ಅತ್ಯುನ್ನತ ಪ್ರಶಸ್ತಿಗಳು, ಶ್ರೇಷ್ಠ ವಿಶ್ವವಿದ್ಯಾಲಯಗಳು ನೀಡುವ ಗೌರವ ಡಾಕ್ಟರೇಟ್ಗಳು ನಯವಾಗಿ ತಿರಸ್ಕರಿಸಿ ಇವೆಲ್ಲವುಗಳಿಂದ ಬಹುದೂರ ಉಳಿದ ವ್ಯಕ್ತಿತ್ವ ಅವರದ್ದು. ಹೇಳಿದಷ್ಟು ವಿಸ್ತೃತಗೊಳ್ಳುವ ಅವರ ಸಾಧನೆ ಆಕಾಶದ ತೀರ ಹುಡುಕುವ ಹಾದಿಯನ್ನು ಪಯಣಿಸಿದಂತೆ. ತಥಾಗತ ಬುದ್ಧ, ಬಸವಣ್ಣರ ನಂತರ ಇಡೀ ಜಗತ್ತು ಕಂಡಂತಹ ಶ್ರೇಷ್ಠ ಸಂತ, ಚಿಂತಕ, ಆಧ್ಯಾತ್ಮಿಕ ಪ್ರವರ್ತಕ, ಮಹಾನ್ ತತ್ವಜ್ಞಾನಿ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು. ಅವರ ಅಗಲಿಕೆ ಕೇವಲ ಕರ್ನಾಟಕ, ಕನ್ನಡ ನಾಡು ಅಷ್ಟೇ ಅಲ್ಲದೆ ಇಡೀ ಭಾರತ, ಜಗತ್ತಿನ ಆಧ್ಯಾತ್ಮಿಕ ರಂಗಕ್ಕೆ, ಜಗತ್ತಿನ ತತ್ವಜ್ಞಾನಕ್ಕೆ ತುಂಬಲಾಗದ ನಷ್ಟ ಅಂತಲೇ ಹೇಳ್ಬೋದು. ಶ್ರೀಗಳು ಮತ್ತೊಮ್ಮೆ ಈ ನಾಡಿನಲ್ಲಿ ಹುಟ್ಟಿ ಬರಲಿ.